ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಬೆಳ್ಳಂದೂರು ಕೆರೆಗೆ ಭೇಟಿ ಕೊಟ್ಟಿದ್ದೇನೆ. ಆ ಕೆರೆ ಇವತ್ತು ಬೆಂಗಳೂರಿನ ಜೀವ ಜಲ. ಕೆರೆಯನ್ನು ಪುನಶ್ಚೇತನಗೊಳಿಸುವಂಥದ್ದು, ಅದನ್ನು ಸ್ವಚ್ಛವಾಗಿರುವಂಥದ್ದು ನಮ್ಮೆಲ್ಲ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ NGT ಟ್ರೈಬಲ್ ಅವರು ಏನೊಂದು ಆದೇಶವನ್ನು ಕೊಟ್ಟಿದ್ದಾರೆ, ಆ ಆದೇಶ ಸಂಪೂರ್ಣವಾಗಿ ಅನುಷ್ಠಾನ ಮಾಡುವಂಥದ್ದಕ್ಕೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಇನ್ನೂ ಸ್ವಲ್ಪ ಮಟ್ಟಿಗೆ ಕಲುಷಿತ ನೀರು ಬರ್ತಾ ಇದೆ, ಕೊಳಚೆ ನೀರು ಬರ್ತಾ ಇದೆ. ಇನ್ನು ಸಿಲ್ಟ್ ಏನು ತೆಗಿಬೇಕಾಗಿದೆ, ಆ ಸಿಲ್ಟ್ ತೆಗೆಯುವಂಥದ್ದು ಅರ್ಧ ಅಲ್ಲೇ ಇದೆ. ಆ ಸಿಲ್ಟ್ ಡಂಪ್ ಮಾಡುವಂತಹ ವ್ಯವಸ್ಥೆ ಮಾಡಬೇಕು ಸೂಚನೆ ಕೊಟ್ಟಿದ್ದೇನೆ. ಅದರ ಜೊತೆಯಲ್ಲಿ ಒಂದು SGP ನಿರ್ಮಾಣ ಆಗಬೇಕಾಗಿತ್ತು. ಸುಮಾರು 550 ML ಲೀಟರ್ ತ್ಯಾಜ್ಯ ಏನು ಬರ್ತದೆ ನೀರನ್ನು ಅದಕ್ಕೆ ಸಂಸ್ಕರಣೆ ಮಾಡುವಂತಹ SGP ನಿರ್ಮಾಣ ಬಹಳ ಮಂದಗತಿಯಲ್ಲಿ ನಡೀತಾ ಇದೆ ಇಂದಿನ ಸರ್ಕಾರದಲ್ಲಿ. ಅದನ್ನು ಆದಷ್ಟು ಬೇಗ 2024 ಮುಗಿಸ್ತೀವಿ ಅಂತ ಹೇಳಿದ್ದಾರೆ. 14 SGP ನಿರ್ಮಾಣ ಆಗ್ತಾ ಇದೆ. ಬಹುತೇಕ ಕಾಮಗಾರಿ ಇವತ್ತು ಅರ್ಧ